ಈಗ ಒಟ್ಟಸ್ಸಿ ರಘುನಾಥ ಚಟುವಟಿಕೆ ಹಿಂದೂ ಧರ್ಮ ಪೂರ ಆಗಲಿ ಧರ್ಮವಾಗಲಿ ಎಷ್ಟೋ ಜನ ಬಳಿದಾರೆ. ಅದೇ ರೀತಿಯಲ್ಲಿ ವಿಶ್ವೇಶ್ವರ ಭಟ್ಟರಿಗೆ ಸಹ ಪ್ರಾಯಶಃ ಪ್ರತಾಪ ಸಿಂಹ ಪ್ರಾರಂಭ ಮಾಡಿದ ನಿಮ್ಮೊಟ್ಟಿಗೆ ನನಗೆ ಇವರು ವಿಜಯ ಕರ್ನಾಟಕದಿಂದಾಗಿ ಇದ್ದಾಗ ಗೊತ್ತಾಯ್ತು. ಯಾಕಂದ್ರೆ ನನಗೆ ಪರಿಚಯ ಆದದ್ದು ದೇಶದಲ್ಲಿ, ವಿದೇಶದಲ್ಲಿ ಅವರು ಪರಿಚಯ ಕತಾರಿಗೆ ಹೋದಾಗ ದೀಪಚಕ್ರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪರಿಚಯ ಆದದ್ದು. ಬೆಂಗಳೂರಿನಲ್ಲಿ ನೀವು ಬರೀ ದೂರ ಮಾಡಿ, ವಿದೇಶಕ್ಕೆ ಹೋದಾಗ ನೇರ ಸಂಪರ್ಕ ಆ ಪರಿಸ್ಥಿತಿ ಬಂದಿತ್ತು. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದೆಲ್ಲ ಬರೀತಾರೆ ಅದನ್ನ ಓದಿ ಆನಂದಿಸುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಪತ್ರಿಕೆಯಲ್ಲಿ ಇರುವಂತಹ ಭಾಷೆ ನಮ್ಮ ಭಾಷೆಯ ಇನ್ನೂ ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೋಗಿಯವರು ಕೇಳಿದ್ರಲ್ಲ ಕರಾವಳಿಯ ಒಂದು ಭಾಷೆ, ಕನ್ನಡ ಭಾಷೆಯ ಬಗ್ಗೆ ನೀವು ರೆಗ್ಯುಲರ್ ಆಗಿ ಯಕ್ಷಗಾನವನ್ನು ನೋಡಿ, ಯಕ್ಷಗಾನದಲ್ಲಿ ನಿರಂತರವಾದ ಅಲ್ಲಿ ಕಲಾವಿದರಿದ್ದಾರೆ, ಅವರ ಕಲಿಕೆ ಪ್ರಾಯಶಃ ನಾಲ್ಕು ಐದು ಈಗ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಮಾಡಿರ್ಬೋದು, ಡಿಗ್ರಿ ಮಾಡಿರೋದು, ಹಿಂದೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ಗಿಂತ ಜಾಸ್ತಿ ಕಲಿತವರು ಯಾರು ಇರಲಿಲ್ಲ. ಆದರೆ ಅವರ ಭಾಷೆಯ ಮೇಲೆ ಹಿಡಿತ ಇದೆಯಲ್ಲ, ಪ್ರಾಯಶಃ ಅದ್ಭುತವಾದ. ನಾನು ಕೆಲವು ಸಲಿಗೆ ಕಲಾವಿದರಿಗೆ ಹೇಳ್ತಾ ಇದ್ದೆ, ಪಾಪ ಅವರಿಗೆ ರಾತ್ರಿಯೆಲ್ಲ ರಾಜಮಹಾರಾಜ ವೇಷವನ್ನು ಹಾಕಿ ಬೆಳಿಗ್ಗೆ ಅವರ ಪಿತಾಜಿಯನ್ನು ಲಾಗಲ್ಲಿ ಇಟ್ಕೊಂಡು ರಜೆ ಮೇಲೆ ಕುತ್ಕೊಂಡು ತಿರುಗ್ತಾ ಇದ್ದಂಥ ಪರಿಸ್ಥಿತಿ ಇತ್ತು. ಇವತ್ತಾಗ್ತಲ್ಲ, ಎಲ್ಲ ಯಕ್ಷಗಾನದವರು ಬಸ್ಸನ್ನು ಮಾಡಿ ಬಸ್ಸಿನಲ್ಲಿ ಕರ್ಕೊಂಡು ಹೋಗುವಂಥದ್ದು, ಮತ್ತು ಇವರು ಅವರದೇ ವಾಹನ ಇದೆ. ನನಗೆ ಶಿಷ್ಯನಿಗೆ ಹೇಳ್ತಾ ಇದ್ರು ಸಾಲಿಗ್ರಾಮ್ ಹೇಳ್ತಾ ಇದ್ದು, ಇವತ್ತೊಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಿಕ್ಕಿದಷ್ಟು ಸಹ ಸಂಬಳ ಅವರಿಗೆ ಸಿಗ್ತಾ ಇದೆ ಅಂತ. ಅದು ಬಹಳ ಒಳ್ಳೆಯ ಸಂದ, ಯಾಕಂದರೆ ಕಲಾವಿದರನ್ನು ಗುರುತಿಸಿದ್ದೇ ಬಹಳ ಕಮ್ಮಿ. ಆದರೆ ಇವತ್ತು ಶಿವರಾಮ ಕಾರಂತ ಒಂದು ಏನು ಬೆಂಬಲವನ್ನು ಕೊಟ್ಟು ಯಕ್ಷಗಾನಕ್ಕೆ, ಅದರ ನಂತರ ಖಂಡಿತ ಯಕ್ಷಗಾನ ಸ್ವಲ್ಪ ಬೇರೆ ಬೇರೆ, ಮತ್ತೆ ದೇವಸ್ಥಾನದ ಯಕ್ಷಗಾನಗಳಲ್ಲಿ, ಆದರೆ ಅದು ಕೇವಲ ಹರಕೆಯಾಗಿ ಉಳಿತಾ ಇದೆ. 11 ಗಂಟೆ ನಂತರ ಯಾರು ನೋಡುವವರೇ ಇರುವುದಿಲ್ಲ. ಆ ಪರಿಸ್ಥಿತಿ ಬರಬಾರದು. ಒಂದೇ ಕಲಾವಿದನಿಗೆ ವೇದಿಕೆಯಲ್ಲಿ ತನ್ನ ಅಭಿನಯವನ್ನು ತೋರಿಸ್ಬೇಕಾದ್ರೆ ಇದರಲ್ಲಿ ಜನ ಇದ್ರೆ ಮಾತ್ರ, ನಾನಲ್ಲಿ ಕೇಳಿದ್ರೆ ನಮ್ಮನೆ ಎದುರು ಮಾಡೋ ಜನ ಇದ್ರೆ ಮಾತ್ರ ಮುಂದೆ ಸೀನ್ ನಿಲ್ಸಿ ಅಂತ. ಅದನ್ನೇ ಅಂತ ವಟ್ಟಸ್ಸಿಯವರ ಒಂದು ಅಭಿಪ್ರಾಯಗಳನ್ನ ಎಲ್ಲರೂ ತಗೊಂಡ್ರೆ ಆ ಪತ್ರಿಕೆ ಉಳಿಲಿಕ್ಕೆ ಸಾಧ್ಯ ಆಗದಿದ್ದದ್ದೇ ಅವರ ನಿಷ್ಠೂರವಾದ ಮಾತುಗಳು, ಕಠಿಣ ಶಬ್ದಗಳನ್ನ ಉಪಯೋಗ ಮಾಡ್ತಾ ಇದ್ರು. ಆದರೆ ಅವರ ಅನ್ವಯಗಳು ಬಹಳಷ್ಟು ಜನ ಇದ್ರು, ಪ್ರಾಬ್ಲಿ ಅವರಿಂದ ಕಲಿತುಕೊಳ್ಳುವಂಥದ್ದು ಬಹಳಷ್ಟು ಇತ್ತು. ಅದಕ್ಕೆ ನಾನು ಈಗ ವಿಶ್ವೇಶ್ವರ ಭಟ್ ಭಾಷಣ ಆಗಲಿಕ್ಕೆ ಅದಕ್ಕೋಸ್ಕರ ಮಾತಾಡೋದಿಲ್ಲ. ಅದು ಬಿಟ್ಟರೆ ನಿಮ್ಮ ಹಿಂದಿನ ಕೆಲವು ಆರ್ಟಿಕಲ್ಸ್ ಏನಿದೆ ಅದನ್ನು ಮುಂದುವರಿಸಬೇಕು, ನಿಲ್ಲಿಸ್ಬಾರ್ದು. ನಿಮ್ಮನ್ನ ಟೀಕೆ ಮಾಡಿದ್ರು ಅಂದ್ರೆ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಯಾರು ತಪ್ಪನ್ನು ಮಾಡಿದರೆ ಆ ತಪ್ಪಂತೆ ಇರುವಂತ ಅಭಿಪ್ರಾಯ ನಿಮ್ಮ ಮನಸ್ಸಿನಲ್ಲಿ ಇದ್ದದನ್ನ ನಿಮ್ಮ ಪತ್ರಿಕೆ ಮುಖಾಂತರ ತೋರಿಸುವಂಥದ್ದು, ಯಾರು ಯಾವ್ದು ಹೇಳಿದ್ರು ತೊಂದರೆ ಇಲ್ಲ, ನನಗೆ ಸರಿ ಕಾಣದನ್ನ ನಾನು ಮಾಡುವಂಥದ್ದನ್ನ ಖಂಡಿತ ಮಾಡಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯವಲ್ಲೇ. ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಮಾಡದೇ ಇದ್ರೆ ಅವರು ಎಲ್ಲವೂ ಸರಿ ಅಂದ್ಕೊಂಡು ಆ ತಪ್ಪಭಿಪ್ರಾಯದಲ್ಲಿ ಮುಂದೆ ಹೋಗುವಂಥದ್ದು ಆಗಬಾರದು. ಅದನ್ನ ಪತ್ರಿಕಾ ಧರ್ಮ ಅಂತ ನಾನು ಕರೀತೇನೆ. ಯಾಕಂದ್ರೆ ಜನಾಭಿಪ್ರಾಯ ನೋಡುವಂಥದ್ದೇ ನಿಮ್ಮ ಪತ್ರಿಕೆಗಳನ್ನು ಓದಿಬಿಟ್ಟು ಬೇರೆ ಯಾವುದೇ ಅವ್ರಿಗೆ ಬೇರೆ ಸಂದೇಶ ಬರುವಂಥದ್ದು ಹೇಗೆ? ವಿಧಾನಸಭೆಯಲ್ಲಿ ಚರ್ಚೆ ಆಗುವಂಥದ್ದು ಅಗತ್ಯ ಇಲ್ಲ ನಮಗೆ. ಮುಖಪುಟದಲ್ಲಿ ಒಳ್ಳೆಯ ವಿಷಯಗಳನ್ನ ತಂದಾಗ ಚರ್ಚೆಗಳು ಬಯಸ್ಕೊಳ್ಳುವಂಥದ್ದು ಸ್ವಲ್ಪ ಒಳಪುಟಕ್ಕೆ ಹೋದಾಗ ಜನ ಓದುವಂಥದ್ದು ಜಾಸ್ತಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇತ್ತು. ಆದರೆ ಒಬ್ಬರು ಪತ್ರಿಕೆಯವರನ್ನ ಏರ್ಪೋರ್ಟ್ನಲ್ಲಿ ಸಿಕ್ಕಿದಾಗ ಕೇಳಿದೆ, ಯಾಕೆ ಹೀಗೆ ಮಾಡ್ತೀರಿ, ಕೊಲೆ ಸುಳಿಗೆ ಇಂಥದ್ದು ಬಯಸ್ಕೊಂಡದೆಲ್ಲ ಕಣ್ಬೇಕಾಗ್ತೀರಿ, ಅದನ್ನ ಬೇರೆ ಯಾಕೆ ಜನ ಓದುದೇ ಇಲ್ಲ ಅಂತ ಹೇಳಿಬಿಟ್ಟು
ಅದಾದ್ರೆ ಬದಲಾವಣೆಯಲ್ಲಿಯೇ ತರಬೇಕಾದ್ರೆ ಪತ್ರಿಕೆಯವರು ಮಾಡಬೇಕಾಗ್ತದೆ, ಓದುಗರಲ್ಲಿಯೂ ಆಗ್ಬೇಕಾಗ್ತದೆ ಬದಲಾವಣೆ. ಪತ್ರಿಕೆಗಳನ್ನು ಓದುವವರಲ್ಲೂ ಬದಲಾವಣೆ, ಇಲ್ಲದಿದ್ರೆ ನೀವು ಸತ್ಯಾಂಶವನ್ನು ಬರೆಯುವಂಥದ್ದು ಅವ್ರ ಪತ್ರಿಕೆಯಿಂದ ತಗೊಳ್ಳದೇ ಇದ್ರೆ ತಪ್ಪಾಗ್ತದೆ. ಅದಕ್ಕೆ ಒಂದು ಮಾತಿದೆ, ಈ ಕೆಲವು ಪತ್ರಿಕೆಗಳ ಬಗ್ಗೆ ಬರೆಯ ಹೇಳುವಾಗ ನಾನು ಸರ್ಜರಿ ಹೋದಾಗ ಅದನ್ನು ಓದಿದೆ ಒಂದು ಕಡೆ, ಯಾವ ಪತ್ರಿಕೆಗಳನ್ನು ಖರೀದಿ ಮಾಡಬಹುದು ಅಂತ, ಯಾವ ಪತ್ರಿಕೆಗಳು ಸತ್ಯಕ್ಕೆ ದೂರವಾದದನ್ನು ಬರೀತಾರೆ, ಅಥವಾ ಆ ಪತ್ರಿಕೆಯ ವ್ಯವಸ್ಥೆಯನ್ನು ಖರೀದಿ ಮಾಡುವಂತ ಶಕ್ತಿ ಇದ್ರೆ ಅಂತ ಪತ್ರಿಕೆಗಳನ್ನು ಖರೀದಿ ಮಾಡಬೇಡಿ, ಓದಬೇಡಿ ಅನ್ನುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಪತ್ರಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಜನರ ಓದುಗರ ಒಂದು ಅಭಿಪ್ರಾಯದಿಂದ ಆಗ್ತದೆ ಬಿಟ್ಟರೆ ಬೇರೆಯವರಿಂದ ಆನ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಧೈರ್ಯ ಇದ್ರೆ, ನಿಮ್ಮಿಂದ ನೀವು ಯಶಸ್ಸನ್ನು ಕಾಣುವಂಥದ್ದು ಅದರಿಂದ ಬಿಟ್ಟರೆ, ನನ್ನ ದುಡ್ಡಿನಿಂದ ನೀವು ಪತ್ರಿಕೆ ನಡೆಸೋದಾದ್ರೆ, ಅದು ಕಾರ್ಪೊರೇಟ್ ಸೆಕ್ಟರ್ ಮುಖೇನ ನೀವು ನಡೆಸೋದಾದ್ರೆ ಖಂಡಿತವಾಗಿ ಅದು ಒಳ್ಳೆಯ ಪತ್ರಿಕೆ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಕಾರ್ಪೊರೇಟ್ ಕಲ್ಚರ್ ಬಿಟ್ಟು ನಿಮ್ಮ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಮುಂದುವರಿಲಿ ಅಂತ ಆದಾಯ ತಮ್ಮ ಯುವತಿಯನ್ನು ಪ್ರಶಸ್ತಿಯನ್ನು ಪ್ರಧಾನ ಪುರಸ್ಕರಿಸಿದ್ದಾರೆ. ಅದಕ್ಕೆ ತಮಗೆ ಶುಭವನ್ನು ಕೋರಿ ಮುಂದಿನ ದಿನಗಳಲ್ಲಿ ಇವತ್ತು ತಲ್ಲೂರವರು ಉದ್ಯೋಗಿಯವರೆಲ್ಲ ಏನೇನಿದೋ ಅವರ ಅದನ್ನೇ ಆರೈಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಿ ಒಳ್ಳೆಯ ಸುದ್ದಿಯನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ.